नमः हरि ओम। श्रीमन लक्ष्मी नृसिंहस्य श्रियं दिशतु मे नखः स्वभक्ताभीष्टदानाय समुपात्तदशाकृतेः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं चित्रैः पदैश्च गंभीरैः वाक्यैर्मानैः अखंडितैः गुरुभावं व्यंजयन्ती भातिश्री जयतीर्थवाक् अर्थिकल्पित कल्पोयं प्रत्यक्ति गजकेसरी व्यासतीर्थ गुरुर्भूयात् अस्मदिष्टार्थ सिद्धये पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे सुशमेन्द्र कराब्जोत्तम राघवेन्द्र गुरुप्रियं सुयतीन्द्र गुरु वंदे मूलरामार्चने रतं सर्वे सुखिनस्सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। इंदु हंसनामक परमात्मन श्रीमन मध्वाचार्यर पद्मनाभ तीर्थर अक्षोभ तीर्थर दिव्य भव्य परंपरेयल्लि बंदिरतक्कंतह महानुभावराद इंद्रांश संभूतरागिरतक्कंतह टीकाकाररु एंबुदागि विशेषवागि कीर्तितरादंतह जयतीर्थ गुरु सार्वभौमर मध्याराधना महोत्सव इंदागिदे। ಜಯತೀರ್ಥ ಗುರು ಸಾರ್ವಭೌಮರ ವ್ಯಕ್ತಿತ್ವ ಅವರ ಅಪಾರವಾದ ಜ್ಞಾನ ಅವರ ಮಹಿಮೆ ಇವುಗಳನ್ನು ಅವರ ಗ್ರಂಥಗಳಲ್ಲಿ ನಾವು ವಿಶೇಷವಾಗಿ ತಿಳಿಯಬಹುದಾಗಿದೆ। ಜಯತೀರ್ಥ ಗುರು ಸಾರ್ವಭೌಮರು ಒಂದು ದೊಡ್ಡ ಸೇನಾನಿಗಳಾಗಿದ್ದಾರೆ। ಯಾವ ಸೇನೆ ಅಂತಂದರೆ ಶ್ರೀಮದ್ ಆಚಾರ್ಯರ ತತ್ವಜ್ಞಾನವನ್ನು ಸ್ಥಿರೀಪಡಿಸುವಂತಹ ಒಂದು ಸೇನೆ, ಅಂತಹ ಸೇನೆಗೆ ನಾಯಕರಾಗಿ ನಿಂತಹ ಆಯುಧಧಾರಿಗಳಾಗಿ ಖಡ್ಗಧಾರಿಗಳಾಗಿ ನಿಂತಹವರು ಜಯತೀರ್ಥ ಗುರು ಸಾರ್ವಭೌಮರು। ಯಾಕೆ ಹೇಳಿದರೆ ಪರವಾದಿಗಳು ಪರ ಸಿದ್ಧಾಂತಗಳು ಎಂಬತಕ್ಕಂತಹ ಒಂದು ಶತ್ರು ಸೈನ್ಯವನ್ನು ಸಮೂಲವಾಗಿ ಅದನ್ನು ನಿರ್ನಾಮ ಮಾಡಿರತಕ್ಕಂತಹ ಒಂದು ವ್ಯಕ್ತಿತ್ವ ಜಯತೀರ್ಥ ಗುರು ಸಾರ್ವಭೌಮರದ್ದಾಗಿದೆ। ಅದಕ್ಕೆಂದೇ ಅವರನ್ನು ಸೇನಾನಿಗಳು ಎಂಬುದಾಗಿ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ತಮ್ಮ ಗುರುಗುಣಸ್ತವನದಲ್ಲಿ ವಿಶೇಷವಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ। ಅಂತಹ ಮಹಾನುಭಾವರು ಸೇನಾನಿಗಳು ಎಂಬುದಾಗಿ ಮೂರು ಅರ್ಥದಲ್ಲಿ ನಾವು ಅದನ್ನು ನಾವು ಚಿತ್ರಿಸಬಹುದಾಗಿದೆ। ಒಂದು ಪೂರ್ವಾಶ್ರಮದಲ್ಲಿ ದೋಂಡೋಪಂತರಾಗಿ ವಿಶೇಷವಾಗಿ ಮಾಂಡಲಿಕ ರಾಜರಾಗಿ ಅವರು ಜನರ ಸಂರಕ್ಷಣೆಯನ್ನು ಮಾಡಿ ಧರ್ಮ ಮಾರ್ಗದಲ್ಲಿ ಸನಾತನ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಿರತಕ್ಕಂಥ ಮಹಾನುಭಾವರು ಒಂದಾದರೆ ಅವರು ವೃಂದಾವನಸ್ಥರಾಗುವ ಮೊದಲು ಪರ ಸಿದ್ಧಾಂತಗಳನ್ನು ಎಲ್ಲವನ್ನು ಕಂಡುಕೊಂಡಾಗಿ ಅದನ್ನು ನಿರ್ನಾಮ ಮಾಡಿ ಶ್ರೀಮದ್ ಆಚಾರ್ಯರ ತತ್ವಜ್ಞಾನವನ್ನು ವಿಶೇಷವಾಗಿ ವಿಸ್ತಾರವಾಗಿ ಎಲ್ಲ ರೀತಿಯಲ್ಲಿಯೂ ಅಚ್ಛೇದ್ಯ ಅಭೇದ್ಯವಾಗಿ ಅದನ್ನು ಸಂರಕ್ಷಣೆ ಮಾಡಿರತಕ್ಕಂಥ ಮಹಾನುಭಾವರು ಸೇನಾನಿಗಳಾಗಿ ಜಯತೀರ್ಥ ಗುರು ಸಾರ್ವಭೌಮರಾಗಿದ್ದಾರೆ। ಇದಕ್ಕೆಂದೇ ಅವರ ಪೂರ್ವಾಶ್ರಮ, ಅದೇ ರೀತಿಯಾಗಿ ಅವರ ಪೀಠ ಪರಂಪರೆಯ ಎಲ್ಲ ಮಹತ್ವವನ್ನು ತಿಳಿಸಲು ಉತ್ಸುಕವಾಗಿ ಇವತ್ತಿಗೂ ಕೂಡ ಅವರ ಬೃಂದಾವನವಾದಂತಹ ನವಬೃಂದಾವನದಲ್ಲಿ ಜಯತೀರ್ಥರ ಬೃಂದಾವನವೇನಿದೆ ಅದು ಪದ್ಮನಾಭ ತೀರ್ಥರ ಸಮ್ಮುಖದಲ್ಲಿರ್ತಕ್ಕಂಥ ಬೃಂದಾವನ, ಆ ಬೃಂದಾವನದ ಮೇಲೆ ಈ ಎಲ್ಲ ಚಿಹ್ನೆಗಳನ್ನು ನಾವು ನೋಡಬಹುದಾಗಿದೆ। ಶಿಲಾ ಪ್ರತಿಮೆಗಳಿಂದ ಈ ಚಿಹ್ನೆಗಳನ್ನು ನಾವು ನೋಡಿ ಅವರ ಪೂರ್ವಾಶ್ರಮದ ಅವರ ಪೀಠದಲ್ಲಿದ್ದಾಗ ಮಾಡಿದಂತಹ ತತ್ವಜ್ಞಾನದ ಒಂದು ಸಮರ, ಇದರ ಎಲ್ಲರ ಒಂದು ದ್ಯೋತಕವಾಗಿ ಬೃಂದಾವನದ ಮೇಲೆ ಈ ಚಿಹ್ನೆಗಳನ್ನು ನಾವು ನೋಡಬಹುದಾಗಿದೆ। ಅಂತಹ ಮಹಾನ್ ವ್ಯಕ್ತಿತ್ವ ಜಯತೀರ್ಥ ಗುರು ಸಾರ್ವಭೌಮರದಾಗಿದೆ। ಪೂರ್ವೋಪನ್ಯಾಸಕರು ಉಪನ್ಯಾಸ ಮಾಡುವಾಗ ಜಯತೀರ್ಥರಂತೆ ಪೂರ್ವಜರು ನಂತರದವರು ಟೀಕಾ ಗ್ರಂಥಗಳನ್ನು ಬರೆಯುವಂತಹ ಸಾಮರ್ಥ್ಯ ಅಥವಾ ಪರಿಪಾಠಿಯೇ ಇಲ್ಲ ಅಂತಂದರು। ಅದರ ಅರ್ಥ ಇಷ್ಟೇ, ಜಯತೀರ್ಥರಕ್ಕಿಂತಲೂ ಪೂರ್ವದಲ್ಲಿ ಪದ್ಮನಾಭತೀರ್ಥರು ಪಂಡಿತಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ಟೀಕಾಕಾರರಿದ್ದರು, ಅವರನ್ನು ಆದ್ಯ ಟೀಕಾಕಾರರು ಎಂಬುದಾಗಿ ವ್ಯವಹರಿಸುವಂಥದ್ದು।
ಆದರೆ ಅವರ ಟೀಕೆಗಳು ಅತ್ಯಂತ ಸಂಕ್ಷಿಪ್ತವಾದಂಥದ್ದು. ವಿಸ್ತಾರವಾದ ಟೀಕೆಯನ್ನು ರಚನೆ ಮಾಡುವುದರಲ್ಲಿ ಜಯತೀರ್ಥರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ಅವರನ್ನು ಟೀಕಾಚಾರ್ಯರು ಎಂಬುದಾಗಿಯೇ ಅವರನ್ನು ವ್ಯವಹರಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಗ್ರಂಥಗಳನ್ನು ಉಪಾಸನೆ ಭಾಗದ್ದಾಗಬಹುದು, ಶಾಸ್ತ್ರ ವಿಮರ್ಶೆ ಆಗ್ಬೋದು, ಪರವಾದಗಳನ್ನು ಖಂಡಿಸುವಂತಹ ಗ್ರಂಥಗಳಾಗ್ಬೋದು, ಹೀಗೆ ಸ್ವತಂತ್ರ ಗ್ರಂಥಗಳಾಗಬಹುದು. ಅನೇಕ ಆಯಾಮಗಳಲ್ಲಿ ಜಯತೀರ್ಥ ಗುರು ಸಾರ್ವಭೌಮರು ಗ್ರಂಥ ರಾಶಿಗಳನ್ನು ವಿದ್ವತ್ ಪ್ರಪಂಚಕ್ಕೆ, ಅದರಲ್ಲಿಯೂ ಕೂಡ ದ್ವೈತ ಪ್ರಪಂಚಕ್ಕೆ ನೀಡಿ ದ್ವೈತ ಪ್ರಪಂಚವನ್ನು ಅತ್ಯಂತ ವಿಸ್ತಾರಗೊಳಿಸಿರತಕ್ಕಂಥವರು, ಶ್ರೀಮಂತಗೊಳಿಸಿರತಕ್ಕಂಥವರು ಮತ್ತು ಅಚ್ಛೇದ್ಯ ಅಭೇದ್ಯವಾದಂತಹ ಭದ್ರತೆಯನ್ನು ಕಲ್ಪಿಸಿರತಕ್ಕಂಥವರು. ಆದ್ದರಿಂದ ಅವರನ್ನು ಕಾಮಧುಕು ಎಂಬುದಾಗಿ ಕರೆದಿದ್ದಾರೆ. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ, ಮಧ್ವಾಚಾರ್ಯರು ಕಲ್ಪವೃಕ್ಷದಂತೆ ಇದ್ದಾರೆ, ಜಯತೀರ್ಥರು ಕಾಮಧೇನುವಿನಂತೆ ಇದ್ದಾರೆ, ವ್ಯಾಸರಾಜ ಗುರು ಸಾರ್ವಭೌಮರು ಚಿಂತಾಮಣಿಯಂತೆ ಇದ್ದಾರೆ. ಅದಕ್ಕೆ ಹೇಗೆ ಇತರ ದರ್ಶನಗಳಲ್ಲಿ, ಉದಾಹರಣೆಗೆ ವ್ಯಾಕರಣ ದರ್ಶನಗಳಲ್ಲಿ ಮುನಿತ್ರಯರು ಎಂಬುದಾಗಿದ್ದಾರೆ, ಹಾಗೆ ನಮ್ಮ ದ್ವೈತ ದರ್ಶನದಲ್ಲಿ ಮುನಿತ್ರಯರಂತೆ ಇರತಕ್ಕಂಥವರು ಶ್ರೀಮದ್ ಆಚಾರ್ಯರು, ಜಯತೀರ್ಥ ಗುರು ಸಾರ್ವಭೌಮರು, ವ್ಯಾಸರಾಜ ಗುರು ಸಾರ್ವಭೌಮರು. ಆ ಮುನಿತ್ರಯರಲ್ಲಿ ಮಧ್ಯದಲ್ಲಿರ್ತಕ್ಕಂಥವರು ಕಾಮಧೇನುವಿನ ಸದೃಶರಾಗಿರ್ತಕ್ಕಂಥವರು ಜಯತೀರ್ಥ ಗುರು ಸಾರ್ವಭೌಮರು. ಅದಕ್ಕೆಂದೇ ಅವರ ಮಾತುಗಳನ್ನು ವರ್ಣನೆ ಮಾಡುವ ಮೂಲಕ ಅವರನ್ನು ಕಾಮಧೇನು ಎಂಬುದಾಗಿ ಕರೆದಿದ್ದಾರೆ. ಯಸ್ಯವಾ ಕಾಮಧೇನುರ್ನಃ, ವಿಜಯೇಂದ್ರತೀರ್ಥ ಗುರು ಸಾರ್ವಭೌಮರು ತಮ್ಮ ಗ್ರಂಥಗಳಲ್ಲಿ ಇವರ ಮಾತು ನಮಗೆ ಕಾಮಧೇನು ಯಾಕೆ ಅಂತಂದರೆ ಕಾಮಿತಾರ್ಥಾನ್ ಪ್ರಯೇಚ್ಛತಿ, ನಮಗೆ ಬೇಕಾದ ಎಲ್ಲ ಅರ್ಥಗಳನ್ನು ಆಧ್ಯಾತ್ಮಿಕವಾದ, ಆದಿದೈವಿಕವಾದ, ಲೌಕಿಕವಾದಂತಹ ಎಲ್ಲ ಅರ್ಥಗಳನ್ನು ಕೂಡ ನಮಗೆ ನೀಡತಕ್ಕಂತಹ ವ್ಯಕ್ತಿತ್ವ ಜಯತೀರ್ಥ ಗುರು ಸಾರ್ವಭೌಮದ್ದಾಗಿದೆ. ಏನು ಅದು ಅಂತಂದರೆ ಶ್ರೀಮದ್ ಆಚಾರ್ಯರ ಮಾತು ಅತ್ಯಂತ ಗಂಭೀರವಾಗಿರ್ತಕ್ಕಂಥದ್ದು. ಬಾಲಸಂಗಮ ವಿಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ, ದೊಡ್ಡ ದೊಡ್ಡ ಪಂಡಿತರು ಎಂಬುದಾಗಿ ಬೀಗುವಂತಹ ವ್ಯಕ್ತಿಗಳಿಗೂ ಕೂಡ ಶ್ರೀಮದ್ ಆಚಾರ್ಯರ ಮಾತು ಸುಸ್ಪಷ್ಟವಾಗಿ ಬೋಧವಾಗೋದಿಲ್ಲ. ಬಾಲಸಂಗಮ ವಿಬೋಧಯದೃಶಂ, ಭಕ್ತಿ ಶ್ರದ್ಧೆಗಳಿಂದ ಶ್ರೀಮದ್ ಆಚಾರ್ಯರ ಮಾತುಗಳನ್ನು ನಾವು ನೋಡಿದಾಗ ನಮಗೆ ಅದು ಸರಳವಾಗಿ ಅರ್ಥವಾಗುತ್ತಂತೆ. ಅಂತಹ ಒಂದು ವ್ಯಕ್ತಿತ್ವ ಶ್ರೀಮದ್ ಆಚಾರ್ಯರ ಮಾತಿಗಿದ್ರೆ ಆ ಮಾತಿನ ಭಾವವನ್ನು, ಗಾಂಭೀರ್ಯವನ್ನು, ಅರ್ಥ ವೈಶಾಲ್ಯತೆಯನ್ನು ತಿಳಿಸಿಕೊಟ್ಟಂತಹ ಅವರು ಜಯತೀರ್ಥ ಗುರು ಸಾರ್ವಭೌಮರು. ಅದಕ್ಕೆಂದೇ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯೇಚ್ಛತಿ ಅಂತಹ ಜಯತೀರ್ಥರನ್ನು ಸೇವೇತಂ ಜಯ ಯೋಗೀಂದ್ರಂ ಕಾಮವಾಣ ಛಿದಂ ಸದಾ ಎಂಬುದಾಗಿ ಅವರನ್ನು ಬಹಳ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಅದಕ್ಕಾಗಿ ಜಯತೀರ್ಥ ಗುರು ಸಾರ್ವಭೌಮರು ಶ್ರೀಮದ್ ಆಚಾರ್ಯರ ಮಾತಿನ ಗಾಂಭೀರ್ಯವನ್ನು ತಿಳಿಸೋಣದ್ರಿಂದಲೇ ಗುರುಭಾವಂ ವ್ಯಂಜಯಂತಿ ಅಂತಂದಿದ್ದಾರೆ. ಗುರುಭಾವಂ ವ್ಯಂಜಯಂತಿ ಎಂಬುದಕ್ಕೆ ಅನೇಕ ಅರ್ಥಗಳನ್ನು ನಾವು ಹೇಳಬಹುದು. ಒಂದು, ಗುರುಗಳಾದಂತಹ ಶ್ರೀಮದ್ ಆಚಾರ್ಯರ ಮಾತನ್ನು ವ್ಯಕ್ತಪಡಿಸ್ತಕ್ಕಂಥವರು ಒಂದು ಅರ್ಥ. ಮತ್ತೊಂದು ಅರ್ಥ, ಗುರು ಸದೃಶರಾದಂತಹ ಪದ್ಮನಾಭತೀರ್ಥರೇ ಮೊದಲಾದಂತಹ ಪ್ರಾಚೀನ ಟೀಕಾಕಾರರ ಮಾತನ್ನು ವಿನಾ ಯದುಪಜೀವನಂ ಇತ್ಯಾದಿಯಾಗಿ ಅವರು ಹೇಗೆ ಸ್ಮೃತಿಸಿದ್ದಾರೆ, ತನ್ಮೂಲಕವಾಗಿ ಅತ್ಯಂತ ಸಂಕ್ಷಿಪ್ತವಾದಂತಹ ಆದ್ಯ ಟೀಕಾಕಾರರಾದ ಪದ್ಮನಾಭತೀರ್ಥರ ಮಾತನ್ನು ವ್ಯಕ್ತಪಡಿಸ್ತಕ್ಕಂಥವರು ನಮ್ಮ ಜಯತೀರ್ಥ ಗುರು ಸಾರ್ವಭೌಮರು ಅಂತ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಇನ್ನೊಂದು ಅರ್ಥ, ಗುರುಭಾವಂ ವ್ಯಂಜಯಂತಿ, ಆಚಾರ್ಯರ ಮಾತಿಗೆ ಒಂದೇ ಅರ್ಥ ಅಲ್ಲಪ್ಪ, ಅನೇಕ ಅರ್ಥಗಳಿದ್ದಾವೆ, ಅತ್ಯಂತ ಗುರುಭೂತವಾದಂತಹ ಅರ್ಥಗಳು, ವಿಸ್ತಾರವಾದ ಅರ್ಥ ಎಂಬುದನ್ನು ಜಯತೀರ್ಥ ಗುರು ಸಾರ್ವಭೌಮರ ಟೀಕಾ ಗ್ರಂಥಗಳನ್ನು ನೋಡುವುದರಲ್ಲಿ ಮಾತ್ರ ನಮಗೆ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಒಂದು ಮಹತ್ವ, ಒಂದೊಂದು ಮಾತಿನ ಒಂದು ವೈಶಾಲ್ಯತೆ ಎಂಬುದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಗುರುಭಾವಂ ವ್ಯಂಜಯಂತಿ. ಹಾಗಾಗಿ ಯಾವುದು ಪಾತಿಶ್ರೀ ಜಯತೀರ್ಥವ, ಜಯತೀರ್ಥರ ಮಾತು ಏನಿದೆ ಅದು
ಮಾತನ್ನು ವಿಸ್ತಾರಗೊಳಿಸುವಂತಹದ್ದು, ಗುರುಗಳ ಮಾತಿನ ಆಳವನ್ನು ತಿಳಿಸ್ತಕ್ಕಂಥದ್ದು, ಗುರುಗಳ ಮಾತಿನ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ಅಂತ ಹೀಗೆ ಅನೇಕ ಬಗೆಯಾಗಿ ಗುರುಭಾವಂ ವ್ಯಂಜಯಂತಿ ಎಂಬುದಕ್ಕೆ ನಾವು ವ್ಯಾಖ್ಯಾನಿಸಬಹುದಾಗಿದೆ. ಅಂತಹ ಮಹತ್ತರವಾದ ವ್ಯಕ್ತಿತ್ವ ಜಯತೀರ್ಥ ಗುರು ಸಾರ್ವಭೌಮರದ್ದು. ಇವತ್ತು ಮಧ್ವ ಸಿದ್ಧಾಂತದಲ್ಲಿ ಯಾವುದೇ ಪ್ರಮೇಯಗಳಲ್ಲಿ ಯಾವುದೇ ವಿಚಾರಗಳಲ್ಲಿ ಮುನಿತ್ರಯರಿಗೆ ಸಮ್ಮತವಲ್ಲದೇ ಇರತಕ್ಕಂಥ ಮಾತನ್ನು ಯಾರು ಆಡಿದರೂ ಕೂಡ ಕವಡೆ ಕಿಮ್ಮತ್ತು ಅನ್ನುವಂಥದ್ದಿಲ್ಲ. ಆದ್ದರಿಂದ ಮುನಿತ್ರಯ ಅಂತರ್ಗತರಾಗಿ ಅದರಲ್ಲಿ ಚಿಂತಾಮ ಕಾಮಧೇನು ಸದೃಶರಾಗಿರ್ತಕ್ಕಂಥ ಅವರು ಮಹಾನುಭಾವರಾದ ಇಂದಿನ ಆರಾಧನಾ ನಾಯಕರಾದ ಜಯತೀರ್ಥ ಗುರು ಸಾರ್ವಭೌಮರು. ಅಂತಹ ಗುರು ಸಾರ್ವಭೌಮರು ತಮ್ಮ ಪರಮಗುರುಗಳ ಪಂಥದಲ್ಲಿ ಇರತಕ್ಕಂತಹ ಪದ್ಮನಾಭತೀರ್ಥರೇ ಮೊದಲ ಪದ್ಮನಾಭತೀರ್ಥರ ಸನ್ನಿಧಾನದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ನಡುಗಡ್ಡೆಯಲ್ಲಿ ಅವರಲ್ಲಿ ವಿರಾಜಮಾನರಾಗಿದ್ದಾರೆ. ಮೂಲ ಬೃಂದಾವನ ಅನ್ನುವಂಥದ್ದೇನಿದೆ ಇವತ್ತು ಅನೇಕ ಬಗೆಯಾದ ಗೊಂದಲಗಳು ಮತ್ತು ಸಂಶಯಗಳನ್ನು ಸಮಾಜದಲ್ಲಿ ಸಜ್ಜನರಿಗೆ ಮೂಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಯಾಕೆ ಹೇಳಿದರೆ ಜಯತೀರ್ಥ ಗುರು ಸಾರ್ವಭೌಮರ ಮೂಲ ಬೃಂದಾವನ ಎಲ್ಲಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾದ ವಿಚಾರ. ಯಾಕೆಂತಂದರೆ ಭಾವಿ ಸಮೀರರಾದಂತಹ ಆದಿರಾಜ ಗುರು ಸಾರ್ವಭೌಮರೇ ಮೊದಲಾದ ಮಹಾನುಭಾವರು ಅದನ್ನು ಚೆನ್ನಾಗಿ ಬಲ್ಲವರಾಗಿ ಅಂತಹ ಸ್ಥಳದ ವಿಚಾರದ ಬಗ್ಗೆ, ಜಯತೀರ್ಥರ ಮಹಿಮೆಯ ಬಗ್ಗೆ, ಜಯತೀರ್ಥದ ವ್ಯಕ್ತಿತ್ವದ ಬಗ್ಗೆ ಸುಸ್ಪಷ್ಟವಾಗಿ ತಿಳಿಸಿಕೊಂಡಿದ್ದಾರೆ. ಅದು ಮಾತ್ರವಲ್ಲದೆ ಅನೇಕ ಅಪರೋಕ್ಷ ಜ್ಞಾನಿಗಳು ತಮ್ಮ ಪದಪದ್ಯ ಸುಳಾದಿಗಳ ಮೂಲಕವಾಗಿ, ಅದೇ ರೀತಿಯಾಗಿ ಅನೇಕ ಸಂಸ್ಕೃತ ಸ್ತೋತ್ರ ಸಾಹಿತ್ಯ ಕಾವ್ಯ ಸಾಹಿತ್ಯದ ಮೂಲಕವಾಗಿ ಮತ್ತು ಪ್ರತ್ಯಕ್ಷ ನಿದರ್ಶನದ ಮೂಲಕವಾಗಿ ಅನೇಕ ಚಿಹ್ನೆಗಳು ಸಂಶೋಧನೆ ಮೊದಲಾದಂತಹ ವಿಚಾರಗಳಿಂದಲೂ ಯುಕ್ತಿಯಿಂದಲೂ ಕೂಡ ಜಯತೀರ್ಥ ಗುರು ಸಾರ್ವಭೌಮರ ಮೂಲ ಬೃಂದಾವನ ಇಂದು ಅಂದು ಇಂದು ಎಂದೆಂದೂ ಕೂಡ ಅದು ಆದ್ಯ ಟೀಕಾಕಾರರಾದ ಪದ್ಮನಾಭತೀರ್ಥರ ಸಮ್ಮುಖದಲ್ಲಿ ಅವರು ಇದ್ದುಕೊಂಡು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಎಂಬುವ ವಿಚಾರದಲ್ಲಿ ಯಾವ ಸಂಶಯವೂ ಇಲ್ಲ, ಯಾವ ಸಂಶಯವೂ ಬೇಡ. ಹತ್ತು ಹಲವರು ಅನೇಕ ಬಗೆಯಾದಂತಹ ಗೊಂದಲವನ್ನು ಅಥವಾ ಸಂಶಯವನ್ನು ಸೃಷ್ಟಿಸಿ ಸಜ್ಜನರ ಸಾಧಕರ ಮನಸ್ಸನ್ನು ಬೇರೆ ಕಡೆ ಎಳೆದು ತಾವೂ ಕೂಡ ಅಸದುಪಾಸನೆಯನ್ನು ಮಾಡುವ ಮೂಲಕ ಇನ್ನೊಬ್ಬರನ್ನು ಕೂಡ ಅಸದುಪಾಸನೆಯಲ್ಲಿ ಕೊಂಡೊಯ್ದು ಆ ಅಧಪತನಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಯಾವತ್ತೂ ಕೂಡ ಮಾಡಬಾರದು ಎಂಬುದಾಗಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಜಯತೀರ್ಥ ಗುರು ಸಾರ್ವಭೌಮರ ಮೂಲ ಬೃಂದಾವನವು ನವಬೃಂದಾವನದ ನಡುಗಡ್ಡೆಯಲ್ಲಿದೆ ಎನ್ನುವಂಥದ್ದು ವಿಚಾರ ಅತ್ಯಂತ ಸ್ಪಷ್ಟವಾಗಿರತಕ್ಕಂಥದ್ದು. ಇದರಲ್ಲಿ ಯಾವುದೇ ಸಂಶಯವಾಗಲಿ, ಕಾನೂನಿನ ತೊಡಕಾಗಲಿ, ಕಾನೂನಿನ ಪ್ರತಿಬಂಧಕವಾಗಲಿ, ಅಥವಾ ಮತ್ಯಾವುದೇ ಲೌಕಿಕ ಅಡ್ಡಿ ಅಡಚಣೆಗಳಾಗಲಿ ಎಂದೆಂದೂ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ, ಈ ಬಾರಿ ನವಬೃಂದಾವನದ ನಡುಗಡ್ಡೆಯಲ್ಲಿ ಪ್ರತಿ ವರ್ಷದಲ್ಲಿಯೂ ನಡೆಯುವಂತಹ ಆರಾಧನೆಯಲ್ಲಿ ನಾವು ವಿಶೇಷವಾಗಿ ಈ ಬಾರಿ ಭಾಗಿಗಳಾಗಿ ಹತ್ತನೆಯ ಚಾತುರ್ಮಾಸ್ಯದ ಪೂರ್ವಭಾವಿಯಾಗಿ ಅಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದು ವಾಸ್ತವಿಕವಾದ ವಿಷಯ. ಆದರೆ ಅನೇಕ ಲೌಕಿಕ ತೊಂದರೆಗಳು, ಅದೇ ರೀತಿಯಾಗಿ ಮುಖ್ಯವಾಗಿ ಮಹಾಪ್ರವಾಹ ಅನ್ನುವಂಥದ್ದು, ತುಂಗಭದ್ರಾ ಮಹಾಪ್ರವಾಹ ಬಂದಿರುವ ಹಿನ್ನೆಲೆಯಲ್ಲಿಯೂ ಕೂಡ ಅಲ್ಲಿಗೆ ನಾವು ತೆರಳಲಿಕ್ಕೆ ಆಗಲಿಲ್ಲ. ಮುಂಬರುವ ದಿನಗಳಲ್ಲಿ ಜಯತೀರ್ಥರ ಆರಾಧನೆ ಪ್ರತಿ ವರ್ಷವೂ ಕೂಡ ವೈಭವೋಪೇತವಾಗಿ ನವಬೃಂದಾವನದ ನಡುಗಡ್ಡೆಯಲ್ಲೇ ನಮ್ಮ ಶ್ರೀಮಠದ ವತಿಯಿಂದ ನಾವು ಆಚರಿಸ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನವಬೃಂದಾವನದಲ್ಲಿ ಜಯತೀರ್ಥರ ಬೃಂದಾವನ ಇದೆ ಎನ್ನುವಂಥ ವಿಚಾರದ ಬಗ್ಗೆ ಯಾರಿಗೆ ಯಾವ ಸಂಶಯವೂ ಬೇಡ, ಭಯವೂ ಬೇಡ, ಆತಂಕವೂ ಬೇಡ, ಯಾವುದೇ ತರಹದ ಲೌಕಿಕ ಪ್ರತಿಬಂಧಕಗಳು ಯಾವುದೂ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಕೊಪ್ಪಳ ಜಿಲ್ಲೆಯ ಆಡಳಿತ ಅನೇಕ ಲೌಕಿಕ ಕಾರಣಗಳಿಂದ ಪ್ರವಾಹವೇ ಮೊದಲಾದಂಥ ಅವುಗಳು, ಅದೇ ರೀತಿಯಾಗಿ ಯಾವುದೇ ಘರ್ಷಣೆ ಕಾನೂನಿನ ಭದ್ರತೆ ವ್ಯವಸ್ಥೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಅಲ್ಲಿ ಈ ಬಾರಿ ನಿಷೇಧಾಜ್ಞೆಯನ್ನು ವಿಧಿಸಿದ್ದಾರೆ. ಅದನ್ನೇ ನ್ಯಾಯಾಲಯವು ಕೂಡ ಎತ್ತಿ ಹಿಡಿದಿದೆ ಹೊರತು ಬೃಂದಾವನದ ವಿಚಾರದಲ್ಲಿ ಆಗಲಿ, ಪೂಜಾರಾಧನೆಗಳ ವಿಚಾರದಲ್ಲಿ ಆಗಲಿ, ಬೃಂದಾವನವು ಮೂಲ ಬೃಂದಾವನ ಎಲ್ಲಿದೆ ಅನ್ನುವಂಥ ವಿಚಾರದಲ್ಲಿ ಆಗಲಿ ನ್ಯಾಯಾಲಯವು ಯಾವುದೇ ಥರದ ವಿಚಾರವನ್ನು ವ್ಯಕ್ತಪಡಿಸಿಲ್ಲ. ಮತ್ತು ಇದೆಲ್ಲವೂ ಕೂಡ ಸಂವಿಧಾನದತ್ತವಾದಂತಹ ಆರ್ಟಿಕಲ್ 225 ಪ್ರಕಾರವಾಗಿ ನಮಗೆ ನಮ್ಮ ಹಕ್ಕು ನಮ್ಮ ನಂಬಿಕೆ ಇವುಗಳನ್ನು ಯಾರೂ ಕೂಡ ಅಲ್ಲಗಳೆಯುವಂತೆ ಇಲ್ಲ ಎಂಬ
ಕಾಳಿದಾಸರೇ ಮೊದಲಾಗಿರ್ತಕ್ಕಂತಹ ಜ್ಞಾನಿಗಳು ದೊಡ್ಡ ದೊಡ್ಡ ಮಹಾನುಭಾವರಿಗೆ ಅತ್ಯಂತ ಸುಸ್ಪಷ್ಟವಾಗಿ ಸಮ್ಮತವಾದಂತಹ ಸ್ಥಳ ಅದು ಚೈತೀರ್ಥರ ಮೂಲ ಬೃಂದಾವನ ನವ ಬೃಂದಾವನ ನಡುಗಟ್ಟೆ ತುಂಗಭದ್ರಾ ನದಿ ತೀರ ಆನೆಗುಂದಿ ಗ್ರಾಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಎಂಬುದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಎಲ್ಲರಿಗೂ ಶುಭವಾಗಲಿ. ಜೈತೀರ್ಥ ಗುರು ಸಾರ್ವಭೌಮರ ಉಪಾಸನೆಯನ್ನು ಸದುಪಾಸನೆಯನ್ನು ನಾವೆಲ್ಲರೂ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು.